ಅನೇಕಲ್ ಫಾರ್ಮ್ ಹೌಸ್ನಲ್ಲಿ ಅನುಮಾನಾಸ್ಪದವಾಗಿ ಸಾವಾಗಿದೆ. ನಟ ದರ್ಶನ್ ಫಾರ್ಮ್ ಹೌಸ್ ರೈಟರ್ ಸಾವಿನ ಹಿನ್ನೆಲೆ ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಶುರುವಾಗ್ತಾ ಇದೆ. ರೈಟರ್ ಶ್ರೀಧರ್ ಸಾವನ್ನಪ್ಪಿದ್ದಾನೆ. ಪವರ್ ಟಿವಿ ಎಕ್ಸ್ಕ್ಲೂಸಿವ್ ವರದಿಯ ಬೆನ್ನಲ್ಲೇ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ನಟ ದರ್ಶನ್ಗೆ ನೋಟಿಸ್ ಅನ್ನ ನೀಡೋದಕ್ಕೆ ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ. ನಟ ದರ್ಶನ್ಗೆ ನೋಟಿಸ್ ನೀಡೋದಕ್ಕೆ ಈಗ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಈಗ ಶುರುವಾಗಿದೆ. ಫಾರ್ಮ್ ಹೌಸ್ನಲ್ಲಿ ರೈಟರ್ ಶ್ರೀಧರ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಈಗಾಗಲೇ ಆತ ಬರೆದಿರುವಂತಹ ಡೆತ್ ನೋಟ್ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಫಾರ್ಮ್ ಹೌಸ್ನ ಜಿಪಿಎ ಹೋಲ್ಡರ್ ಆಗಿರುವಂತಹ ಕಿರಣ್ ರೆಡ್ಡಿಗೂ ಕೂಡ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಫಾರ್ಮ್ ಹೌಸ್ ಬಳಿ ಶ್ರೀಧರ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ನಟ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ರೈಟರ್ ಆಗಿ ಸುಮಾರು 1 ವರ್ಷದಿಂದ ಕೆಲಸವನ್ನ ಈ ಶ್ರೀಧರ್ ಮಾಡ್ತಾ ಇದ್ದ. ಏಪ್ರಿಲ್ 17ರಂದು ಫಾರ್ಮ್ ಹೌಸ್ ಬಳಿ ಈತನ ಮೃತದೇಹ ಪತ್ತೆಯಾಗಿತ್ತು. ಪವರ್ ಟಿವಿ ವರದಿಯನ್ನ ಮಾಡಿದಂತ ಬೆನ್ನಲ್ಲೇ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈಗ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸಾಕಷ್ಟು ಅನುಮಾನಗಳಿಗೆ ಪೊಲೀಸರ ನಡೆ ಕೂಡ ಎಡೆ ಮಾಡಿಕೊಟ್ಟಿತ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ತೆಗೆದುಕೊಂಡಂತ ಒಂದಷ್ಟು ಸ್ಟೆಪ್ಸ್ ಇದೆಯಲ್ಲ, ಅದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿತ್ತು. ಈಗ ನಟ ದರ್ಶನ್ಗೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ. We'll be right back.